ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್ ತಾರೇಶ್ವರ ಕುಮಟಾ. ಇವತ್ತಿನ ವಿಡಿಯೋದಲ್ಲಿ ನಾನು ಭುಜ ನೋವಿನ ಬಗ್ಗೆ ಹೇಳ್ತೇನೆ. ಈಗ ಕುತ್ತಿಗೆ ನೋವಿನ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಈಗ ಭುಜ ನೋವು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕೆಂದರೆ ಕುತ್ತಿಗೆ ನೋವು ಭುಜ ನೋವು ಇದು ಎರಡಕ್ಕೂ ಒಂದಕ್ಕೊಂದು ಹತ್ತಿರವಾದಂಥ ಸಂಬಂಧವನ್ನು ಹೊಂದ್ಕೊಂಡಿದೆ. ಅದಕ್ಕೋಸ್ಕರ ನಾನೀಗ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಭುಜ ನೋವು ಸಾಮಾನ್ಯವಾಗಿ ಎಲ್ಲರಲ್ಲಿ ಕಾಡ್ತಾ ಇರ್ತದೆ. ಹೆಚ್ಚಾಗಿ ನಮ್ಮಲ್ಲಿ ದಿನನಿತ್ಯ ಕೆಲಸ ಮಾಡೋರು, ಹೆವಿ ಕೆಲಸ ಮಾಡೋರು ಅಥವಾ ಕೆಲಸ ಮಾಡದೆ ಸುಮ್ಮನೆ ಕೂತಿರೋರು, ಇವರಿಗೆಲ್ಲ ಬೇರೆ ಬೇರೆ ಕಾರಣದಿಂದ ಭುಜ ನೋವು ಬರ್ತದೆ. ಹಾಗಾಗಿ ಭುಜ ನೋವು ಕೂಡ ಪ್ರತಿಯೊಬ್ಬರನ್ನ ಕಾಡ್ತಾ ಇರುವಂಥ ಮೇನ್ ಸಮಸ್ಯೆ ಆಗಿರ್ತದೆ. ಅದಕ್ಕೋಸ್ಕರ ಅದು ಭುಜ ನೋವು ಯಾಕೆ ಬರ್ತದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟು ಭುಜ ನೋವು ಎರಡು ಮೂರು ಕಾರಣದಿಂದ ಬರ್ತದೆ. ಒಂದು, ನಾನು ಹೇಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದ ಕುತ್ತಿಗೆ ನೋವು, ಕುತ್ತಿಗೆ ನೋವಿನ ಅಲ್ಲೂ ಕೂಡ ಭುಜಕ್ಕೆ ಬರ್ತದೆ. ಯಾಕೆಂದರೆ ಕುತ್ತಿಗೆಯಲ್ಲಿ ಇರುವಂಥ ಮಸಲ್ಸ್ ಭುಜಕ್ಕೆ ಕೂಡ ಕನೆಕ್ಷನ್ ಇರೋದ್ರಿಂದ ಮಸ್ಕ್ಯುಲಾರ್ ಸ್ವೆಲ್ಲಿಂಗ್ ಅಥವಾ ಮಾಂಸದಲ್ಲಿ ಊತ ಇದ್ದರೆ ಅದಕ್ಕೆ ಭುಜಕ್ಕೂ ಬರಬಹುದು, ರೆಡಿಟ್ ಆಗ್ಬೋದು. ಕುತ್ತಿಗೆಯಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದೆ, ಈ ವಯಸ್ಸಾದವರಲ್ಲಿ ಸವಕಳಿ ಬಂದು ನರದ ಮೇಲೆ ಒತ್ತಡ ಬಂದರೆ ಅಥವಾ ಗ್ಯಾಪ್ಗಳು ಕಡಿಮೆ ಆಗಿ ನರದ ಮೇಲೆ ಒತ್ತಡ ಬಂದರೆ ಅದು ಇಡೀ ಕೈಗೆ ಇಡೀ ನರಕ್ಕೆ ಸಪ್ಲೈ ಇರುವಂಥ ಭುಜದಿಂದ ಕೈವರೆಗೆ ಕೂಡ ಬರುವಂಥ ಸಾಧ್ಯತೆ ಇರ್ತದೆ. ಅದು ಒಂದು ಕಾರಣ ಇರ್ತದೆ. ಆಮೇಲೆ ಅತಿಯಾದ ವ್ಯಾಯಾಮ ಅಥವಾ ಯಾವುದೇ ಆಕ್ಸಿಡೆಂಟ್ ಪೆಟ್ಟಾಗಿದ್ದು ಮಾಂಸಗಳಿಗೆ ಹೊಡೆತ ಬಿದ್ದು ಆ ನರಗಳಲ್ಲಿ ಡ್ಯಾಮೇಜ್ ಆಗಿದ್ದರೆ ಅಥವಾ ಟೆಂಡನ್ಗಳಲ್ಲಿ ಡ್ಯಾಮೇಜ್ ಆಗಿದ್ದರೆ ಅಥವಾ ಈ ಭುಜದ ಮಸಲ್ಸಿಗೆ ಹೊಡೆತ ಬಿದ್ದರೆ ಹೇಗೆ ಎಲುಬಿಗೆ ಕ್ರ್ಯಾಕ್ ಬರ್ತದೋ ಹಾಗೆ ಮಾಂಸಕ್ಕೂ ಕೂಡ ಕೆಲವೊಮ್ಮೆ ಹೊಡೆತ ಬಿದ್ದಾಗ ಊತ ಬಂದು ಕ್ರ್ಯಾಕ್ ಟೈಪ್ ಆಗುವಂಥ ಸಾಧ್ಯತೆ ಇರ್ತದೆ. ಆಗ ಈ ಭುಜ ನೋವು ಬರುವಂಥದ್ದು ಸಾಮಾನ್ಯವಾಗಿರ್ತದೆ. ಯೂಶ್ವಲಿ ಇದನ್ನು ನಾವು ಮೊದಲು ಹೇಳಿದಾಗೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಂಡ್ರೆ ಈಸಿಯಾಗಿ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು. ಈಗ ಮನೆಯಲ್ಲೇ ನಾವು ಇದ್ಕೊಂಡು ಪರಿಹಾರ ಮಾಡೋದು, ನಾನು ಲಾಸ್ಟ್ ಇದರಲ್ಲಿ ಹೇಳಿದಾಗೆ ಭುಜದಲ್ಲಿ ಸ್ವೆಲ್ಲಿಂಗ್ ಇದ್ದು ಊತ ಇದೆ ಅಂತ ಹೇಳಿದ್ರೆ ನೀವು ಕಾಳುಮೆಣಸನ್ನು ಹಾಲಿನಲ್ಲಿ ಅರೆದುಬಿಟ್ಟು ಲೇಪ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡ್ಕೋಬೇಕು, ಪ್ರಕೃತಿಯನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಈಗ ಕೆಲವರಿಗೆ ಏನಾಗ್ತದೆ, ಸೂಕ್ಷ್ಮವಾದ ಇರಿಟೇಷನ್ ಯಾವುದೇ ತಾಗಿದ್ರು ಕೂಡ ಕೆಂಪಾಗಿ ತುರಿಕೆ ಬರುವಂಥದ್ದೆಲ್ಲ ಇರ್ತದೆ. ಅಂಥವ್ರು ಏನು ಮಾಡಬೇಕು, ಕಾಳುಮೆಣಸನ್ನು ಬಳಸುವಾಗ ಸ್ವಲ್ಪ ವಿಚಾರ ಮಾಡಬೇಕು. ಅಂದರೆ ಅವರಿಗೆ ಆಗ್ತದೆ ಇಲ್ವಂತ ನಮ್ಮ ಸಾಮಾನ್ಯ ಏನು ಬೇರೆ ಜಾಗಗಳಲ್ಲಿ ಹಚ್ಚಿಬಿಟ್ಟು ಯಾವುದೇ ಇರಿಟೇಷನ್ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಹಾಲಿನಲ್ಲಿ ಅರೆದು ಹಚ್ಚುವಂಥದ್ದು. ಇನ್ನೂ ಒಂದು ಅತಿ ಉತ್ತಮವಾದಂಥದ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಸಿವೆ ಬೀಜ ಅಂತ ಹೇಳ್ತೇವೆ. ಆ ಸಾಸಿವೆ ಬೀಜ ಕೂಡ ಹಚ್ಚುವಾಗ ಸ್ವಲ್ಪ ಜಾಗ್ರತೆ ಬೇಕು. ನಮ್ಮ ಪ್ರಕೃತಿ ಆಗ್ತದೆ ಇಲ್ವಂತ ನೋಡಿಕೊಂಡು ಚೆನ್ನಾಗಿ ಅರೆದು ಅದನ್ನು ಸಾಸಿವೆ ಬೀಜ ಮತ್ತು ಅಗಸೆ ಬೀಜವನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಅಂಟಿನ ಪ್ರಮಾಣ ಬರ್ತದೆ. ಆ ಸಾಸಿವೆ ಬೀಜ ಮತ್ತು ಅಗಸೆ ಬೀಜವನ್ನು ಲೇಪ ಮಾಡುವಂಥದ್ದು. ಇಲ್ಲ ಇನ್ನು ಕೆಲವೊಂದು ಕ್ರಾನಿಕ್ ತುಂಬ ದಿನದಿಂದ ಇರುವುದು ಅಂತ ಹೇಳಿದರೆ ಸಾಮಾನ್ಯವಾಗಿ ರಕ್ತ ಚಂದನ ಅಂತ ಹೇಳ್ತೇವೆ, ನಮ್ಮ ಮಾರ್ಕೆಟಲ್ಲಿ ಸಿಗ್ತದೆ ಚಂದನ ಅಂತ ಸಿಗ್ತದೆ, ಅದು ಕೆಂಪದಾಗಿರ್ತದೆ. ಒಳ್ಳೆ ರಕ್ತ ಚಂದನವನ್ನು ಅರೆದುಬಿಟ್ಟು ಅದಕ್ಕೆ ಈ ಕಾಳುಮೆಣಸಿನ ಹುಡಿಯನ್ನು ಮಿಕ್ಸ್ ಮಾಡಿ ಲೇಪ ಮಾಡುವಂಥದ್ದು ಮಾಡ್ಬೋದು. ಇಲ್ಲ ರಕ್ತ ಚಂದನ, ಕಾಳುಮೆಣಸಿನ ಹುಡಿ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದರೊಟ್ಟಿಗೆ ನಮ್ಮಲ್ಲಿ ಇದು ಬರ್ತದೆ ಏನಂತ ಹೇಳಿದ್ರೆ ಮೊಟ್ಟೆ ಸಿಗ್ತದಲ್ಲ ಮಾರ್ಕೆಟಲ್ಲಿ, ಆ ಮೊಟ್ಟೆಯ ಯೋಕ ಅಂದರೆ ಬೆಳೆಯ ಭಾಗದವನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದರೆ ಚೆನ್ನಾಗಿ ಅಂಟುಕೊಂಡು ಆ ಔಷಧ ಪರಿಣಾಮ ನಮ್ಮ ಮಾಂಸಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನು ಮಾಡ್ಬೋದು. ಇದು ಲೇಪದ ವಿಷಯದಲ್ಲಿ ಬರುವಂಥದ್ದು, ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಲೇಪಗಳು. ಆ ನಂತರ ತುಂಬ ಇದಿದ್ರೆ ಕೆಲವೊಂದು ವ್ಯಾಯಾಮಗಳು ಬರ್ತವೆ, ನೆಕ್ ಎಕ್ಸಸೈಜು, ಶೋಲ್ಡರ್ ಎಕ್ಸಸೈಜು, ಕೈಗಳಿಗೆ ಬರುವಂಥ ಎಕ್ಸಸೈಜು, ಮಸಲ್ ರಿಲ್ಯಾಕ್ಸ್ ಮಾಡುವಂಥದ್ದು, ಇದನ್ನು ತಿಳುವಳಿಕೆ ಇದ್ದವ್ರ ಹತ್ರ ಕೇಳಿಕೊಂಡು ಕಲಿಬಹುದು. ಇಲ್ಲ ನಾವು ಬೇರೆ ಬೇರೆ ವಿಧಾನದಿಂದ ಈಗ ಕೆಲವೊಂದು ಸತಿ ನಮಗೆ ಟಿಪ್ಸ್ಗಳು ಸಿಗುವಂಥದ್ದು, ಅದರಿಂದ ಕಲಿಬಹುದು. ಅದಕ್ಕೆ ಸಂಬಂಧಪಟ್ಟಂಥ ತಜ್ಞರಿಂದ ಕೂಡ ತಿಳ್ಕೊಂಡು ಕಲಿಬಹುದು. ಅದರಿಂದ ಆರಾಮಾಗಿ ಔಷಧ ಇಲ್ಲದೆ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ನಾನು ಲಾಸ್ಟ್ ಟೈಮ್ ಹೇಳಿದಂಗೆ ಹಾಟ್ ವಾಟರ್ ಬ್ಯಾಗನ್ನು ಬಳಸಿಬಿಟ್ಟು ಮಾಡುವಂಥದ್ದು. ಇನ್ನೂ ಒಂದು ಸುಲಭ ವಿಧಾನ ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ಮಸ್ಕ್ಯುಲಾರ್ ಪೇನು, ನರಗಳ ಪೇನ್ ಇದ್ದರೆ ನಾನು ಹೇಳಿದ್ನಲ್ಲ ಆ ತೆಂಗಿನೆಣ್ಣೆಯನ್ನು ಬಳಸುವಂಥದ್ದು. ನೋಡ್ಕೊಳ್ಬೇಕು ಕಂಡೀಷನ್ಸ್ ಯಾವುದು, ಡಿಜನರೇಷನ್ ಇದೆಯೋ ಅಥವಾ ಯಾವುದು ಇನ್ಫ್ಲಮೇಷನ್ ಇದೆಯೋ ಯಾವುದು ಅಂತ ತಿಳ್ಕೊಂಡು ಅದರ ಪ್ರಕಾರ ನಾವು ಹೋಗಬೇಕಾಗತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲೇ ಮಾಡುವಂಥ ಇನ್ನೊಂದು ಮದ್ದು ಅಂತ ಹೇಳಿದ್ರೆ, ಯಾವುದು ನಮ್ಮ ಭುಜಗಳ ನೋವಿಗೆ ನಾವು ಹೇಳ್ತೇವಲ್ಲ
ತ್ರಿಕಟು. ತ್ರಿಕಟು ಅಂದರೆ ಶುಂಠಿ, ಹಿಪ್ಪಲಿ, ಮರೀಚ, ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅರಿಶಿನದೊಟ್ಟಿಗೆ, ನಾವು ಕಾಮನ್ ಆಗಿ ಹೇಳ್ತೇವೆ ಅರಿಶಿನದೊಟ್ಟಿಗೆ ಮಿಕ್ಸ್ ಸೂಕ್ಷ್ಮ ಚೂರ್ಣ ಮಾಡಿ ತಗೊಳ್ತಾ ಬಂದರೆ ಅದರಲ್ಲಿ ಕೂಡ ನಮ್ಮ ನೋವು ನಿವಾರಕ ಶಕ್ತಿ ಇರ್ತದೆ, ಅದು ಕಡಿಮೆ ಆಗ್ತದೆ. ಇಲ್ಲ, ನಾನು ಲಾಸ್ಟ್ ಟೈಮ್ ಹೇಳಿದಂತೆ ಏನು ಕ್ಯಾಸ್ಟರ್ ಆಯಿಲ್, ಕ್ಯಾಸ್ಟರ್ ಆಯಿಲನ್ನು ಹಚ್ಚಿಬಿಟ್ಟು ಬಟ್ಟೆಯನ್ನು ಮುಚ್ಚಿ ಶಾಖ ಕೊಟ್ಟು ಆ ಒಳಗಡೆ ಇನ್ಫ್ಲಮೇಷನ್ ಕಡಿಮೆ ಆಗೋ ಕೂಡ ಮಾಡ್ಕೋಬೋದು. ಅದೇ ರೀತಿ ಮೂರು ದಿನಕ್ಕೊಮ್ಮೆ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಎಲ್ಲ ಇದ್ದು ಸಮಸ್ಯೆ ಇದ್ದು ಅದರಿಂದ ಬರ್ತಾ ಇದ್ದರೆ ನಾವು ಮೋಷನ್ ಕ್ಲಿಯರ್ ಆಗಲಿಕ್ಕೆ ಕ್ಯಾಸ್ಟರ್ ಆಯಿಲನ್ನು ಶುಂಠಿ ಕಷಾಯದಲ್ಲಿ ತೊಗೊಂಡು ಕ್ಲೀನಾಗಿ ಮಾಡಿಕೊಂಡ್ರು ಕೂಡ ಕೆಲವೊಮ್ಮೆ ಸಣ್ಣ ಪುಟ್ಟ ನೋವುಗಳು ಹೋಗ್ತವೆ. ಇವೆಲ್ಲವನ್ನು ನಾವು ಯಾವುದು ಸಾಧ್ಯ ಆಗ್ತದೆ ಅಷ್ಟು ನಮ್ಮ ಮನೆಯಲ್ಲೇ ಸಿಗುವಂಥದ್ದನ್ನು ಬಳಸಿಕೊಂಡು ಮಾಡುವಂಥ ವಿಧಾನದಿಂದ ಇದಾಗ್ತದೆ. ಇನ್ನು ವೀಕ್ನೆಸ್ಸಿಂದ ಕೆಲವು ಬಾರಿ ಕುತ್ತಿಗೆ ನೋವು ಬರ್ತದೆ, ತುಂಬ ವೀಕ್ ಇರ್ತಾರೆ, ವೇಟ್ ಕಡಿಮೆ ಇರ್ತದೆ, ಮಾಂಸದಲ್ಲಿ ಬಲ ಇರುವುದಿಲ್ಲ, ಆಗ ನಾವೇನು ಮಾಡಬೇಕಂತ ಹೇಳಿದರೆ ಒಂದು ನಮ್ಮಲ್ಲಿ ಶೇಂಗಾ ಅಂತ ಹೇಳ್ತೇವೆ, ಶೇಂಗಾ ಅಂದರೆ ನೆಲಗಡಲೆ, ನೆಲಗಡಲೆಯನ್ನು ರಾತ್ರಿ ನೆನೆಸಿಡಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸರ್ ಹಾಕಿ ಬೀಸಬೇಕು. ಬೀಸಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕಿ ರುಚಿಗೆ ತಕ್ಕಷ್ಟು ಜೇನುತುಪ್ಪ ಹಾಕ್ಕೊಂಡು ಅದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದು. ಆಗ ಏನಾಗ್ತದೆ, ವೀಕ್ನೆಸ್ಸಿಂದ ಬಂದದ್ದಿದ್ದರೆ ಈ ಒಂದು ಇದರಿಂದ ಮಾಡ್ಬೋದು. ಈಗ ಮತ್ತು ಚೆನ್ನಾಗಿ ಅನುಕೂಲ ಇದೆ ಅಂತೇಳಿದರೆ ಬಾದಾಮಿಯಿಂದ ಕೂಡ ಹೀಗೆ ಮಾಡಿ ಕೂಡ ತೊಗೊಳ್ಬೋದು. ಆಗ ಅದು ಕೂಡ ನಮಗೆ ನ್ಯೂಟ್ರಿಷನನ್ನು ಕೊಡ್ತದೆ ಮತ್ತು ಮಾಂಸಕ್ಕೆ ಬಲವನ್ನು ಕೊಡ್ತದೆ, ಅದು ಹೆಲ್ಪ್ ಆಗ್ತದೆ. ಇನ್ನು ಕೆಲವೊಂದು ಸತಿ ಏನು ಹೇಳ್ತೇವೆ ನಾವು ಅಂತೇಳಿದರೆ ಕೆಲವೊಂದು ಆಹಾರದಲ್ಲಿ ಆ ಅಂಶ ಇರುವಂಥದ್ದನ್ನು ಬಳಸಲಿಕ್ಕೆ ನಾವು ಹೇಳ್ತೇವೆ, ಆವಾಗ ಆಟೋಮೆಟಿಕ್ಕಾಗಿ ಇದಾಗ್ತದೆ. ಇನ್ನು ಮತ್ತೆ ಮತ್ತೊಂದು ವಿಚಾರ ಅಂತ ಹೇಳಿದರೆ ನಾವು ಈ ಅಣಲೆಕಾಯಿ ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮು, ಆ ಅಣಲೆಕಾಯಿಯನ್ನು ನಾವು ಗ್ರತದೊಟ್ಟಿಗೆ ಮಿಕ್ಸ್ ಮಾಡಿ ತೊಗೊಂಡಾಗ ಆಗ ಕೂಡ ಕೆಲವೊಂದು ಸಣ್ಣ ಪುಟ್ಟ ನೋವುಗಳು ನಿವಾರಣೆ ಆಗ್ತದೆ. ಹೀಗೆ ಇಂದು ಹಲವಾರು ರೀತಿಯಲ್ಲಿ ನಾವು ಮನೆಯಲ್ಲೇ ಇದನ್ನು ಮಾಡಿಕೊಂಡು ಗುಣ ಮಾಡ್ಕೊಳ್ಬೋದು. ಇದು ಇದರಿಂದನೂ ಕೂಡ ನಿಮಗೆ ಸಾಧ್ಯ ಆಗಿಲ್ಲ ಅಂತೇಳಿದರೆ ನಿಮ್ಮದು ಹತ್ತಿರದ ವೈದ್ಯರನ್ನು ಸಂಪರ್ಕಿಸ್ಬೋದು, ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸ್ಬೋದು. ಇಲ್ಲ ನಮ್ಮಲ್ಲೇ ನಿಮಗೆ ಪರಿಹಾರ ಬೇಕು ಅಂತೇಳಿದರೆ ವಿಡಿಯ ಕೊನೆಯಲ್ಲಿ ನಮಗೆ ಎಲ್ಲ ವಿವರಗಳಿರ್ತದೆ, ಫೋನ್ ನಂಬರ್ ಇರ್ತದೆ ಮತ್ತು ವಾಟ್ಸಪ್ಪಿನ ಇದಿರ್ತದೆ, ಅದನ್ನು ನೋಡಿ ಲಿಂಕನ್ನು ನೀವು ಇದು ಮಾಡ್ಬೋದು. ವಂದನೆಗಳು.